ಯಾವ ಜೀವದ ಯೋಗ ಬಲವೋ ಉಗ್ರ ತಾಪಸಿಯರ ಮಹಿಮೆಯೋ ಅಂತು ಬಂದಿದೆ ಬಿಡುಗಡೆ. ಸುರಿದ ನೆತ್ತರ ಕೆಂಪಸಿರಿಯೋ ಮಣ್ಣಿಗೊದಗಿದ ತಂಪ ಕರೆಯೋ ಹಸುರ ಮರೆಯಿತು ಮರುಧರೆ ಕಡಲ ಕಡೆಗೋಲಿಟ್ಟು ಕಡೆಯಲು ಅಯ್ಯೋ ಬಂತೆ ವಿಷ ವಿಷ ನೆಚ್ಚಿ ಕಡೆಯಲು ಮೆಚ್ಚಿ ದುಡಿಯಲು ಬಾರದಾಯಿತೆ ಅಮೃತ. ಅಂತು ಬಂದಿತು ಬಂದೇ ಬಂದಿತು ಎಂಥ ಎಂಥ ಬಿಡುಗಡೆ. ಮೋಸ ಸುಳ್ಳಿಗೆ ಲಂಚ ಸುಲಿಗೆಗೆ ಹೃದಯದಾಳದ ಕೊಚ್ಚೆ ಹರಿವಿಗೆ ಇನ್ನೂ ಇಲ್ಲವೇ ತಡೆಬಡೆ. ಈ ಪದ್ಯ ಭಾಗವನ್ನು ನಾವು ಎಂದಿಗೆ ಪದ್ಯದಲ್ಲಿ ಕಾಣಬಹುದಾಗಿದೆ. ಸ್ವಾತಂತ್ರ್ಯೋತ್ತರ ಕಾಲದಲ್ಲಿ ಕಾರ್ಯಾಂಗ ಹಾಗೂ ಶಾಸಕಾಂಗ ನ್ಯಾಯಾಂಗಗಳು ಮಾಡಬೇಕಾದಂತಹ ಕೆಲಸಗಳನ್ನು ಮಾಡದಿರುವುದನ್ನು, ಹಾಗೆಯೇ ಇದರಿಂದ ಜನತೆಗೆ ಆಗುತ್ತಿರುವಂತಹ ಅನ್ಯಾಯ ತೊಂದರೆಗಳನ್ನು ಕವಿಯು ಗುರುತಿಸಿ ಕಷ್ಟಪಟ್ಟು ಗಳಿಸಿದಂತಹ ಸ್ವಾತಂತ್ರ್ಯದ ದುರುಪಯೋಗವಾಗುತ್ತಿದೆ ಎಂದು ಇಲ್ಲಿ ಬಹಳವಾಗಿ ದುಃಖಿಸುತ್ತಾರೆ. ಮಹಾತ್ಮ ಗಾಂಧೀಜಿಯವರಂತಹ ತಪಸ್ವಿಯಿಂದ, ಪ್ರಜೆಗಳ ಯೋಗ ಹಾಗೆಯೇ ಪುಣ್ಯಬಲದಿಂದ ಸ್ವಾತಂತ್ರ್ಯವನ್ನು ಗಳಿಸಲಾಯಿತು. ಸ್ವಾತಂತ್ರ್ಯವನ್ನು ಗಳಿಸಲು ಲೆಕ್ಕವಿಲ್ಲದಷ್ಟು ಜನರು ಪ್ರಾಣಾರ್ಪಣೆ ಮಾಡಿದ್ದಾರೆ. ಭರತ ಭೂಮಿ ರಕ್ತದಿಂದ ನೆನೆದಿದೆ ಎಂಬ ಮಾತನ್ನು ಕವಿಯು ಇಲ್ಲಿ ತಿಳಿಸುತ್ತಾರೆ. ಇದರಿಂದ ಭೂಮಿ ಹಸುರಾಗಬೇಕಾಗಿತ್ತು, ಆದರೆ ಆಗಿರುವುದು ಕೆಂಪು. ಅಮೃತವನ್ನು ಪಡೆಯಲೆಂದು ಕಡೆಗೋಲಿನಿಂದ ಸಮುದ್ರವನ್ನು ಕಡೆದಾಗ ಬಂದಿರುವುದು ವಿಷವಾಗಿದೆ. ವಿಷ ಬಂದ ನಂತರ ಅಮೃತ ಬರುವುದೆಂದು ಕಡೆತವನ್ನು ಮುಂದುವರಿಸಿದರೂ ಕೂಡ ಬಂದದ್ದು ವಿಷವೇ ವಿನಃ ಅಮೃತವಲ್ಲ ಎಂಬ ಮಾತನ್ನು ಇಲ್ಲಿ ಕವಿ ಹೇಳಿದ್ದಾರೆ. ಭಾರತ ದೇಶದ ನೀತಿ ನಡವಳಿಕೆಗಳಿಂದ ಮೋಸ ಸುಳ್ಳು ಅನ್ಯಾಯ ಶೋಷಣೆ ಸುಲಿಗೆ ಮನಸ್ಸಿನ ಮಲಿನತೆಗೆ ಸ್ವಾತಂತ್ರ್ಯ ಬಂದು ಇವೆಲ್ಲವುಗಳು ರಾಜಾರ್ಜಿಸುತ್ತಿವೆ ಎಂದು ಕವಿ ತುಂಬ ದುಃಖ ಹಾಗೂ ಆಕ್ರೋಶಗಳಿಂದ ಈ ಮೇಲಿನ ಪದ್ಯದ ಮೂಲಕ ತಿಳಿಸುತ್ತಾರೆ.